ಹೊಸ ವರ್ಷದ ಸಂದರ್ಭದಲ್ಲಿ ಹಿಂದಿನಿಂದ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ತರಗತಿಗಳು ಕೂಡ ಆರಂಭವಾಗಿರುವಂಥದ್ದು ಇನ್ನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ರೀತಿ ಶಾಲೆಯ ಆವರಣದಲ್ಲಿ ಹಬ್ಬದ ವಾತಾವರಣ ಕೂಡ ಮನೆ ಮಾಡುವಂಥದ್ದು ಶಾಲೆಯ ಆವರಣದಲ್ಲಿ ತಳಿರು ತೋರಣವನ್ನು ಕಟ್ಟಿ ಮಕ್ಕಳನ್ನು ಆಕರ್ಷಿಸುವಂಥ ಕೆಲಸವನ್ನು ಇಲ್ಲಿ ಶಿಕ್ಷಕರು ಕೂಡ ಮಾಡುತ್ತಿರುವಂಥದ್ದು ಕುಕ್ಕ್ರಹಳ್ಳಿ ಇರತಕ್ಕಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಭಾಳಷ್ಟು ಒಂದು ಹಬ್ಬದ ಸಂಭ್ರಮ ಇಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು ನಾವು ನೋಡ್ಬೋದು ಶಾಲೆಯ ಮುಂಭಾಗ ಗೇಟ್ನಲ್ಲಿ ಇವತ್ತು ತಳಿರು ತೋರಣವನ್ನು ಕಟ್ಟಿ ಸಾಕಷ್ಟು ಬಲೂನ್ಗಳನ್ನು ಹಾಕಿ ಜೊತೆಗೆ ಅಲ್ಲಿ ಸಾಕಷ್ಟು ನಾಮಫಲಕಗಳನ್ನು ಹಾಕಿದರೆ ಮಹಾಮಾರಿ ಕೊರೋನಾ ವಿರುದ್ಧ ಒಂದಿಷ್ಟು ನಾಮಫಲಕಗಳನ್ನು ಹಾಕುವ ಮೂಲಕ ಮಕ್ಕಳನ್ನು ಆಕರ್ಷಿಸುವಂಥ ಕೆಲಸವನ್ನು ಇಲ್ಲಿ ಶಾಲೆಯ ಶಿಕ್ಷಕರು ಕೂಡ ಮಾಡಿರುವಂಥದ್ದು ಮೊದಲ ದಿನವೇ ಮೈಸೂರು ಜಿಲ್ಲೆಯಲ್ಲಿ ಉತ್ತಮವಾದಂಥ ಒಂದು ಸ್ಪಂದನೆ ಕೂಡ ಸಿಕ್ಕಿರುವಂಥದ್ದು ಅಂದರೆ ಶಾಲಾ ಮಕ್ಕಳು ಬರ್ತಾರಾ ಅಥವಾ ಇಲ್ಲವಾ ಕೊರೋನಾ ಇದೆ ಭಯ ಇದೆ ಅನ್ನುವಂತಹ ಸಾಕಷ್ಟು ಸಮ ಒಂದು ರೀತಿ ಅವರ ಪೋಷಕರು ಕೂಡ ಭಯ ಇತ್ತು ಆದರೂ ಕೂಡ ಇವತ್ತು ಮೈಸೂರು ನಗರ ಮತ್ತು ಜಿಲ್ಲೆಯಾದ್ಯಂತ ಉತ್ತಮವಾದಂಥ ಒಂದು ಸ್ಪಂದನೆ ಕೂಡ ಸಿಕ್ತಾ ಇರುವಂಥದ್ದು ಬಂದಂತಹ ಮಕ್ಕಳಿಗೆ ಗುಲಾಬಿ ಹೂವನ್ನು ಕೊಟ್ಟು ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಇಲ್ಲಿನ ಶಿಕ್ಷಕರು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಇಂತಹ ಒಂದು ಸಾಕಷ್ಟು ವಿನೂತನ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಮಕ್ಕಳನ್ನ ಆಕರ್ಷಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರಿ ಶಾಲೆಯ ಶಿಕ್ಷಕರು ಕೂಡ ಮಾಡ್ತಾ ಇರುವಂಥದ್ದು ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಉತ್ತಮವಾದಂಥ ಒಂದು ಸ್ಪಂದನೆ ಇವತ್ತು ಕೂಡ ಸಿಕ್ಕಿರುವಂಥದ್ದು ಮೊದಲ ದಿನವೇ ಒಂದು ರೀತಿ ಹೌಸ್ಫುಲ್ ಅಂತಲೇ ಹೇಳ್ಬೋದು ನನ್ನೊಟ್ಟಿಗೆ ಮಾತಾಡಲಿಕ್ಕೆಲ್ಲೊಬ್ಬರು ವಿದ್ಯಾರ್ಥಿನಿ ಇದ್ದರೆ ಸೊ ಅವ್ರನ್ನ ಮಾತಾಡಿಸ್ತೀನಿ ಕಳೆದ ಒಂಬತ್ತು ಹತ್ತು ತಿಂಗಳಿಂದ ಮನೆಯಲ್ಲೇ ಕುಳ್ತಿದ್ರು ಇವತ್ತು ಶಾಲೆಗೆ ಬಂದಿರಿ ಏನು ಅನ್ನಿಸ್ತಾ ತುಂಬ ಆಗ್ತಿದೆ ಆ್ಯಕ್ಚುಲಿ ಇವತ್ತಂತೂ ತುಂಬಾ ಖುಷಿಯಾಗ್ತಿದೆ ಹತ್ತು ತಿಂಗಳು ಎಷ್ಟು ಬೇಜಾರಾಗಿತ್ತು ಅಂದರೆ ಮನೇಲಿ ಮನೇಲಿರೋದೇ ಬೋರಾಗಿತ್ತು ಇವತ್ತಂತೂ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಫೈನಲಿ ಹತ್ತು ತಿಂಗಳಾದಮೇಲೆ ಸ್ಕೂಲಿಗೆ ಬಂದಿದ್ದೀವಿ ಇನ್ನು ಇನ್ನು ಮುಂದೆ ಹೀಗೆ ಸ್ಕೂಲ್ ಸ್ಟಾರ್ಟ್ ಆಗಲಿ ಅಂತ ದೇವ್ರಲ್ಲಿ ಕೇಳ್ಕೊತೀವಿ ಈಗೇ ಮುಂದುವರಿಲಿ ಸ್ಕೂಲು ಸುರೇಶ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀವಿ ಯಾಕಂದ್ರೆ ಅವ್ರು ಯಾರ ಮಾತು ಕೇಳಲಿಲ್ಲ ನೆನೆಯೂ ನೆನೆಯೂ ನ್ಯೂ ಈ ನ್ಯೂಸಲ್ಲಿ ಹೇಳ್ತಿದ್ರು ಸ್ಕೂಲ್ ಓಪನ್ ಮಾಡಬೇಡಿ ಅಂತ ಆದ್ರೆ ಅವ್ರು ಯಾರ ಮಾತನ್ನು ಕೇಳ್ದೇನೆ ಸ್ಕೂಲ್ ಓಪನ್ ಮಾಡಿದಕ್ಕೆ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಶಾಲೆಗೆ ಬಂದ ತಕ್ಷಣ ನಿಮಗೆ ಟೀಚರ್ಸ್ ಏನ್ ಮಾಡಿ ಇಲ್ಲಿ ಸ್ಯಾನಿಟೈಸರ್ ಹಾಕಿದ್ವಿ ಟೆಂಪ್ರೇ ಟೆಂಪ್ರೇಚರ್ ಚೆಕ್ ಮಾಡಿದ್ರು ಮತ್ತೆ ನಮಗೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು ಮತ್ತೆ ಎಸ್ ಡಿ ಎಂ ಸಿ ಅಧ್ಯಕ್ಷರೆಲ್ಲ ಬಂದು ಸ್ಕೂಲಲ್ಲಿ ಹೇಗಿರಬೇಕು ಯಾವ ತರ ಇರಬೇಕು ಸಾಮಾಜಿಕ ಅಂತರನ್ನ ಕಾಪಾಡಬೇಕು ಮಾಸ್ಕ್ ಹಾಕಬೇಕು ಬಿಸಿನೀರನ್ನೇ ಯೂಸ್ ಮಾಡಬೇಕು ಅಂತ ನಮಗೆಲ್ಲ ಹೇಳ್ಕೊಟ್ರು ಓಕೆ ಮತ್ತೊಬ್ಬರು ವಿದ್ಯಾರ್ಥಿ ಇದ್ದಾರೆ ಸೊ ಅವನ ಮಾತಾಡಿಸ್ತೀನಿ ಸೊ ಇದೀಗ ಪೋಷಕರು ನಿಮ್ಮ ತಂದೆ ತಾಯಿಗೂ ಕೂಡ ಭಯ ಇರುತ್ತೆ ಕೊರೋನಾ ಇದೆ ಹೇಗೆ ಹೋಗ್ತಿರುತ್ತೆಲ್ಲ ಹೇಳ್ತಾರೆ ಸೊ ಏನಿಸ್ತೀನಿ ಸರ್ ನಮ್ಮ ತಂದೆ ತಾಯಿ ಕಳ್ಸಕ್ಕೆ ರೆಡಿ ಇದ್ರು ಸ್ವಲ್ಪ ಭಯ ಇತ್ತು ಬಟ್ ಆದ್ರೆ ಇಲ್ಲ ಈ ತರ ಸ್ಕೂಲ್ ಸರ್ ನಾವು ಮನೇಲಿ ಇದ್ವಿ ಅವ್ರಿಗೆ ಏನು ಮನೇಲಿ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ ಆನ್ಲೈನ್ ಕ್ಲಾಸ್ಗೆ ಅಂತ ಅವ್ರಿಗೆ ಭಯ ಇವ್ರು ಮೊಬೈಲ್ ಯೂಸ್ ಮಾಡ್ತಾರೆ ಆನ್ಲೈನ್ ಕ್ಲಾಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಇನ್ನೇನಾದ್ರು ಮೊಬೈಲ್ ಅಂತ ಭಯ ಇತ್ತು ಸರ್ ನಮ್ಮ ತಂದೆ ತಾಯಿನೂ ಕಾಯ್ತಾ ಇದ್ದೆ ಸ್ಕೂಲ್ ಓಪನ್ ಆಗಲಿ ಮಕ್ಳನ್ನ ಕಳ್ಸೋಣ ನಾವು ಕಳ್ಸಿ ಕೊಟ್ಟು ಹೋಗ್ತೀವಿ ನಮ್ಮ ಮಕ್ಳು ನೋಡ್ಕೊಳ್ಳೋಕೆ ಯಾರು ಇರಲ್ಲ ಮತ್ತೆ ಹಾಳಾಗೋಗ್ತಾರೆ ಮಕ್ಕಳು ಅಂತ ಇವತ್ತು ಒಂದನೇ ತಾರೀಕು ಸರ್ ಡಿಸೆಂಬರ್ ಹದಿನೇಳಕ್ಕೆ ಏನೋ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಓಪನ್ ಮಾಡಿಲ್ಲ ತುಂಬಾ ಬೇಜಾರಾಯ್ತು ನಾವು ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ಕೊಂಡ್ ಕಾಯ್ಕೊಂಡು ಕೊಡ್ತಿದ್ವಿ ಬಟ್ ನ್ಯೂಯರ್ಗೆ ಏನೇ ಆದರೂ ಜಾನ್ವರಿ ಫಸ್ಟಿಂದ ಓಪನ್ ಮಾಡೇ ಮಾಡ್ತಾರೆ ಅಂದರು ಸರ್ ತುಂಬ ಎಕ್ಸೈಟ್ ಏನೋ ಎಕ್ಸಿಟ್ ಆಗಿದ್ದೀವಿ ತುಂಬ ಖುಷಿ ಆಗ್ತಿದೆ ಸರ್ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅದನ್ನ ತುಂಬ ಖುಷಿ ಇದೆ ಇವಿಷ್ಟು ವಿದ್ಯಾರ್ಥಿಗಳ ಮಾತಾದರೆ ಶಿಕ್ಷಕರಿದ್ದರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಸರ್ಕಾರದ ನಿಯಮಗಳನ್ನ ಯಾವ ರೀತಿ ಪಾಲನೆ ಮಾಡ್ತಾಯಿದ್ದೀರಿ ಸರ್ ಸರ್ಕಾರದ ನಿಯಮಗಳು ಏನು ಸರ್ಕಾರದ ಗೈಡ್ಲೈನ್ ಇದೆ ಗೈಡ್ಲೈನ್ ಪ್ರಕಾರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಮಾಡಿ ಅವರಿಗೆ ಕೊರೋನಾ ಟೆಸ್ಟ್ ಮಾಡಿಸಿ ಮತ್ತು ಅವರಿಗೆ ಸ್ಯಾನಿಟೈಸ್ ಮಾಡಿ ಟೆಂಪ್ರೇಚರ್ ಚೆಕ್ ಮಾಡಿ ಮತ್ತು ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಶಾಲೆಗೆ ಒಳಗಡೆ ಕರ್ಕೊಂಡಿದ್ದೀವಿ ಹಾಗೆಯೇ ಅವರಿಗೆ ಬಿಸಿ ನೀರನ್ನು ಕುಡಿಬೇಕು ಮತ್ತು ಬರುವಾಗ ಜೊತೆಯಲ್ಲಿ ಅವರು ಊಟವನ್ನು ತರಬೇಕು ಅಂತೇಳಿ ಅವ್ರಿಗೆ ಈಗಾಗಲೇ ಎಲ್ಲ ನಿರ್ದೇಶನಗಳನ್ನು ನೀಡಿದ್ದೀವಿ ಆ ಪ್ರಕಾರನೇ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಮ್ಮಲ್ಲಿ ನಡ್ಕೊಂಡಿದ್ದಾರೆ ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಶಾಲೆ ತರಗತಿ ಒಳಗಡೆನೂ ಕೂಡ ಅವ್ರನ್ನ ಒಂದೊಂದು ಬೆಂಚಲ್ಲಿ ಒಬ್ಬೊಬ್ಬರನ್ನ ಕೂರಿಸಿ ನಾವು ಅವ್ರಿಗೆ ತರಗತಿಗಳಲ್ಲಿ ಪಾಠಗಳನ್ನು ಮಾಡ್ತಾಯಿದ್ದೇವೆ ಆಕರ್ಷಿಸುವಂತಹ ನಿಟ್ಟಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ರಿ ಇವರಿಗೆ ಸರ್ ಮಕ್ಕಳನ್ನು ಆಕರ್ಷಿಸತಕ್ಕಂಥ ಕೆಲಸಗಳು ಏನು ಅಂತಂದರೆ ಶಾಲೆಗಳನ್ನು ನಾವು ಭಾಳ ಶುಚಿತ್ವವನ್ನು ಕಾಪಾಡಿದ್ದೀವಿ ಶಾಲೆನಲ್ಲಿ ಇವತ್ತು ಮತ್ತು ಒಂದು ಹಬ್ಬದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಮಕ್ಕಳಿಗೆ ಶಾಲೆಗೆ ಹೋಗಬೇಕು ಅನ್ನೋ ಒಂದು ಆಕರ್ಷಣೀಯವಾದಂಥ ಒಂದು ನಮ್ಮ ತರ ತರಗತಿಗಳನ್ನಾಗ್ಬೋದು ಅಥವಾ ನಮ್ಮ ಫೀಲ್ಡ್ ಆಗ್ಬೋದು ಎಲ್ಲವನ್ನ ಇವತ್ತು ನಾವು ಶುಚಿಗೊಳಿಸಿ ಮಕ್ಕಳನ್ನು ತುಂಬ ಆಕರ್ಷಣೆಯಾಗಿ ನಾವು ಇಲ್ಲಿಗೆ ಬರ್ಮಾಡ್ಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟು ಶಿಕ್ಷಕರ ಮಾತು ಕೂಡ ಆಗಿರುವಂಥದ್ದು ಸೊ ನೋಡ್ಬೋದು ಪ್ರತಿಯೊಬ್ಬರ ಶಿಕ್ಷಕರ ಮುಖದಲ್ಲೂ ಕೂಡ ಒಂದು ರೀತಿ ಸಂತಸ ಎದ್ದು ಕಾಣ್ತಿರುವಂಥದ್ದು ಇನ್ನು ಮಕ್ಕಳಲ್ಲೂ ಕೂಡ ಭಾಳಷ್ಟು ಉತ್ಸಾಹ ಇರುವಂಥದ್ದು ಮೊದಲ ದಿನವೇ ಸರ್ಕಾರಿ ಶಾಲೆಗೆ ಮಕ್ಕಳು ಬಂದು ಇವತ್ತು ಆ ಪಾಠ ಪ್ರವಚನಗಳ ಮುಖ ಮಾಡಿರುವಂಥದ್ದು ಸೊ ಒಂದರಿಂದ ಒಂಬತ್ತನೇ ತರಗತಿ ಮಕ್ಕಳಿಗೆ ವಿದ್ಯಾಗಮ ಕಾರ್ಯಕ್ರಮ ಕೂಡ ಮುಂದುವರೆದಿರುವಂಥದ್ದು ಇನ್ನು ಎಸ್ ಎಸ್ ಎಲ್ ಸಿ ಪರಿ ವಿದ್ಯಾರ್ಥಿಗಳಿಗೆ ತರಗತಿಗಳು ಕೂಡ ಇಲ್ಲಿ ಆರಂಭವಾಗಿರುವಂಥದ್ದು ಒಟ್ಟಾರೆ ಸರ್ಕಾರಿ ಶಾ ಶಾಲೆಯಲ್ಲಿ ಉತ್ತಮವಾದಂತಹ ಒಂದು ಸ್ಪಂದನೆ ಮೈಸೂರು ಜಿಲ್ಲಾದ್ಯಂತ ಕೂಡ ಆಗಿರುವಂಥದ್ದು ಅದರಂತೆ ಮೈಸೂರು ನಗರದ ಆ ಒಂದು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬಂದು ಪಾಠ ಪ್ರವಚನ ಗಮನ ಮಾಡುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಕೂಡ ಕೊರೋನಾ ಸಂಪೂರ್ಣವಾಗಿ ಅಂತ ಅಂತೇಳಿ ನಾವು ಕೂಡ ಆಶ್ವಾನ ಕ್ಯಾಮ್ರಾ ಪರ್ಸನ್ ಚಂದಂಬರ ಜೊತೆ ಮಹೇಶ್ ಕಬ್ಬೆ ನ್ಯೂಸ್ ಕನ್ನಡ ಮೈಸೂರು